ರಾಜಸ್ಥಾನದ ಉದಯ್‌ಪುರ್ ನಗರದಲ್ಲಿ ನಡೆದ ಕನ್ನಯ್ಯಲಾಲ್ ಹತ್ಯೆ ಖಂಡಿಸಿ ಚಿಕ್ಕೋಡಿ ನಗರದಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ಜಿ ಮಾತನಾಡಿ, ಸಮಾಜಘಾತುಕ ಘಟನೆ ನಡೆದರೆ ಹಿಂದೂ ಪರ ಸಂಘಟನೆಗಳು ಸಹಿಸುವುದಿಲ್ಲ. ಅಮಾಯಕ ಕನ್ನಯ್ಯಲಾಲ್ ಹತ್ಯೆ ಖಂಡನೀಯ. ರಾಜಸ್ಥಾನ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಜರುಗಿಸಬೇಕು ಎಂದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ ಮಾತನಾಡಿ, ರಾಜಸ್ಥಾನದ ಉದಯ್‌ಪುರ್ ನಗರದಲ್ಲಿ ಟೈಲರ್ ಆಗಿ ಕೆಲಸ ಮಾಡುತ್ತಿದ್ದ ಬಡ ಕುಟುಂಬದ ಅಮಾಯಕ ಕನ್ನಯ್ಯಲಾಲ್ ಅವರನ್ನು ಮುಸ್ಲಿಂ ಭಯೋತ್ಪಾದಕರು ಕ್ರೂರ ರೀತಿಯಿಂದ ಹತ್ಯೆ ಮಾಡಿರುವುದು ನಿಜಕ್ಕೂ ಖಂಡನೀಯವಾಗಿದೆ. ಈ ಹತ್ಯೆಯು ಸಂವಿಧಾನದ ಕಗ್ಗೊಲೆಯಾಗಿದೆ. ಈ ಸಂದರ್ಭದಲ್ಲಿ ಗದಗದ ಶಿವಾನಂದ ಬ್ರಹ್ಮಮಠ ಸದಾಶಿವಾನಂದ ಸ್ವಾಮೀಜಿ, ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ನಿಪ್ಪಾಣಿ ಪ್ರಾಣಲಿಂಗ ಸ್ವಾಮೀಜಿ, ಕಾಡಾಪುರದ ಸ್ವಾಮೀಜಿ, ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಬಜರಂಗದಳದ ಜಿಲ್ಲಾ ಸಹ ಸಂಯೋಜಕ ಮಹೇಶ್ ರಡ್ಡೇರ್, ವಿಶ್ವ ಹಿಂದೂ ಪರಿಷತ್ ಚಿಕ್ಕೋಡಿ ನಗರ ಅಧ್ಯಕ್ಷ ವಿನಾಯಕ್ ಮಾಳಿ, ವಿಶ್ವ ಹಿಂದೂ ಪರಿಷತ್ ಚಿಕ್ಕೋಡಿ ನಗರ ಅಧ್ಯಕ್ಷ ವಿನಾಯಕ್ ಮಾಳಿ, ಬಿಜೆಪಿ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಸಾಗರ್ ಮಸ್ತಿ, ವಿನಾಯಕ್ ಮಡಿವಾಳ್, ಕಿಶನ್ ಮಾಳಿ, ಓಂಕಾರ್ ಭೋಸ್ಲೆ, ಶಂಕರ್ ಹಂಜ್ಯಾನಟಿ, ನಾಗೇಂದ್ರ ಪರಗೌಡನವರ್, ಕಿರಣ್ ನೇಸರಗಿ, ಅರವಿಂದ್ ಸುನಗಾರ್, ಸಂತೋಷ್ ಹಕಾರೆ, ಸಿದ್ದು ಮಠಪತಿ, ಕಿರಣ್ ಗುಡಸಿ, ಸೋಮು ಗವನಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಥವಾ ಜಗತ್ತಿನ ಯಾವುದೇ ಮಾನವ ಕುಲಕ್ಕೆ ಈ ರೀತಿ ಆಗಬಾರದು ಅನ್ನುವಂಥ ನಿಟ್ಟಿನೊಳಗೆ ಜಾಗೃತ ಹಿಂದೂ ಸಮಾಜ ಇವತ್ತು ಚಿಕ್ಕೋಡಿಯಲ್ಲಿ ಸೇರಿ ಆ ಒಂದು ಅಮಾಯಕ ಕನ್ನಯ್ಯಲಾಲ್ ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಸಹಿತ ಇಂಥ ಕಾನೂನುಬಾಹಿರ ಹೇಯ ಕೃತ್ಯವನ್ನು ಸಹಿಸೋದಿಲ್ಲ, ಶಾಂತಿಯುತವಾಗಿ ನಾವೆಲ್ಲ ಸೇರಿ ಅದಕ್ಕೆ ಪ್ರತಿರೋಧವನ್ನು ಇವತ್ತು ತೋರಿಸಿದ್ದೀವಿ. ಸರ್ಕಾರ ಜಾಗೃತವಾಗಿ ಆ ಏನು ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಆದಷ್ಟು ಬೇಗ ಮಾಡಬೇಕನ್ನುವಂಥ ಎಲ್ಲ ಹಿಂದೂ ಸಮಾಜದ ಅಪೇಕ್ಷೆ ಇದೆ. ಇವತ್ತು ಪರಮ ಪೂಜ್ಯರು ಎಲ್ಲರೂ ಸೇರಿಕೊಂಡು, ಹಿರಿಯರೆಲ್ಲ ಸೇರಿಕೊಂಡು, ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ವಿಚಾರ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಈ ಏನು ಕನ್ನಯ್ಯಲಾಲ್ ಹತ್ಯೆ ಆಗಿದೆ ಅದರ ಜೊತೆಗೆ ಇಡೀ ದೇಶದಲ್ಲಿ ಕಾನೂನುಬಾಹಿರವಾಗಿ ಕಾನೂನನ್ನು ಕೈಗೆತ್ತಿಕೊಂಡು ಮತೀಯ ಭಾವವನ್ನು ಅತಿ ತಲೆಯಲ್ಲಿ ತುಂಬಿಕೊಂಡು ಮಾಡುವಂಥ ಕೃತ್ಯಗಳನ್ನು ಜಾಗೃತ ಹಿಂದೂ ಸಮಾಜ ನೋಡ್ತಾ ಇದೆ. ಅದನ್ನು ಖಂಡಿಸ್ತೀವಿ ಅನ್ನುವಂಥ ಪ್ರತಿರೋಧವನ್ನು ಇವತ್ತು ಸಾಂಕೇತಿಕವಾಗಿ ನಾವು ಕೊಟ್ಟಿದ್ದೀವಿ. ಇಡೀ ದೇಶಾದ್ಯಂತ ಹಿಂದೂ ಸಮಾಜ ಈ ಕೃತ್ಯವನ್ನು ಖಂಡಿಸಿದೆ. ಆ ಮುಖಾಂತರ ಇವತ್ತು ನಾವೆಲ್ಲ ಸೇರಿ ಅದಕ್ಕೆ ಪ್ರತಿರೋಧವನ್ನು ತೋರಿಸಿ ರಾಜಸ್ಥಾನದ ಉದಯ್‌ಪುರ್ನಲ್ಲಿ ಏನೊಂದು ಘಟನೆ ನಡೆದಿದೆ ಇದರ ವಿರೋಧವಾಗಿ ಚಿಕ್ಕೋಡಿಯಲ್ಲಿ ನಾವೆಲ್ಲ ವಿಚಾರ ಪರಿವಾರದವರು ಕೂಡಿ ಇದೇ ಈ ಘಟನೆಯನ್ನು ಅತಿ ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅದರ ಜೊತೆಯಲ್ಲಿ ಸರ್ಕಾರವು ಇದಕ್ಕೆ ತಕ್ಷಣ ಒಂದು ಕಠಿಣ ಕ್ರಮವನ್ನು ತಗೊಂಡು ಈ ಕೃತ್ಯಕ್ಕೆ ಸಂಬಂಧಪಟ್ಟವರನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಯಾಕಂದರೆ ಬರುವ ಕಾಲದಲ್ಲಿ ಇಂಥ ಕೃತ್ಯಗಳು ನಡೆಯಬಾರದು ಬೇರೆ ಕಡೆ. ಮತ್ತು ಹಿಂದೂ ಸಮಾಜದ ಮೇಲೆ ಏನು ಒಂದು ಅನ್ಯಾಯ ಕೆಲವು ರಾಜ್ಯಗಳಲ್ಲಿ ಆಗ್ತಾ ಇದೆ ಅದು ಆಗಬಾರ್ದು ಅಂಥೇಳಿ ಖಂಡಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿ ಇದು ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ತಕ್ಷಣ ಕೊಡಬೇಕು ಅಂಥೇಳಿ ವಿನಂತಿಸ್ತೀವಿ.